ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಹಸು ನಮ್ಮ ಮನೆಗಳಲ್ಲಿ ಕಾಣಸಿಗುವ ಸಾಕು ಪ್ರಾಣಿ. ಹಸುವಿನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದರೂ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಹಸು ನಾಲ್ಕು ಕಾಲಿನ ಪ್ರಾಣಿಯಾಗಿದ್ದು ಅದು ಬಿಳಿ, ಕಪ್ಪು ಅಥವಾ ಕಂದು ಮುಂತಾದ ವಿವಿಧ ಬಣ್ಣಗಳಲ್ಲಿ ಕಂಡುಬರುತ್ತದೆ. ಹಸುವಿಗೆ ಎರಡು ಸಣ್ಣ ಕಣ್ಣುಗಳು ಮತ್ತು ಕಿವಿಗಳು, ದೊಡ್ಡ ಮೂಗು, ಎರಡು ಚೂಪಾದ ಕೊಂಬುಗಳು ಮತ್ತು ಉದ್ದನೆಯ ಬಾಲವನ್ನು ಹೊಂದಿರುತ್ತದೆ. ಹಸುಗಳು ಬಲವಾದ ಹಲ್ಲು ಮತ್ತು ಬಾಯಿಯನ್ನು ಹೊಂದಿದ್ದು ಅವು ಹುಲ್ಲು ಮೇಯಲು ಮತ್ತು ತಿನ್ನಲು ಸಹಾಯ ಮಾಡುತ್ತವೆ. ಅವುಗಳು ಸಾಮಾನ್ಯವಾಗಿ ಹುಲ್ಲು ಮತ್ತು ಧಾನ್ಯಗಳನ್ನು ತಿನ್ನುತ್ತವೆ ಹಾಗೂ ತೆರೆದ ಮೈದಾನಗಳಲ್ಲಿ ತಿರುಗಾಡುವುದನ್ನು ಕಾಣಬಹುದು. ಹಸು ಹೇಗಿರುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಂತೆ ಹಸುವಿನ ಮೇಲಿನ ಈ ವಿಡಿಯೋದಲ್ಲಿ ಗಂಡು ಮತ್ತು ಹೆಣ್ಣು ಹಸುಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಹಸುವಿನ ಗಂಡು ಪ್ರತಿರೂಪವಾದ ಬುಲ್ಲನ್ನು ಮುಖ್ಯವಾಗಿ ರೈತರು ಕೃಷಿ ಭೂಮಿಯಲ್ಲಿ ಉಳುಮೆ ಮಾಡಲು ಮತ್ತು ಬಂಡಿಗಳನ್ನು ಸೆಳೆಯಲು ಬಳಸುತ್ತಾರೆ. ಎಳೆಯ ಹಸುವನ್ನು ಕರು ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಹಸುಗಳು ಹಿಂಡುಗಳಲ್ಲಿ ಕಂಡುಬರುತ್ತವೆ. ಹಾಗಾದರೆ ಹಸುವಿನ ಪ್ರಯೋಜನವನ್ನು ತಿಳಿದುಕೊಳ್ಳೋಣ. ಹಸುಗಳು ಬೆಚ್ಚಗಿನ ಪ್ರಾಣಿಗಳು ಮತ್ತು ಅವುಗಳನ್ನು ಮಾನವರು ಹಲವಾರು ಉದ್ದೇಶಗಳಿಗಾಗಿ ಬಳಸುತ್ತಾರೆ. ಹಸು ನಮಗೆ ಕೊಡುವ ಅತ್ಯಮೂಲ್ಯ ವಸ್ತು ಹಾಲು. ಈ ಹಾಲನ್ನು ಮೊಸರು, ಬೆಣ್ಣೆ, ತುಪ್ಪ, ಗಿಣ್ಣು ತಯಾರಿಕೆಗೂ ಬಳಸುತ್ತೇವೆ. ಹಸುಗಳು ನಮಗೆ ಹಾಲು ನೀಡುವುದರ ಹೊರತಾಗಿ ಹಸು ನಮಗೆ ಸಗಣಿಯನ್ನು ಕೂಡ ಕೊಡುತ್ತದೆ. ಇದು ಮಣ್ಣು ಮತ್ತು ಸಸ್ಯಗಳಿಗೆ ಉತ್ತಮ ಗೊಬ್ಬರ ಎಂದು ಪರಿಗಣಿಸಲಾಗಿದೆ. ಹಸುವಿನ ಸಗಣಿ ಇಂಧನ ಮತ್ತು ಜೈವಿಕ ಅನಿಲದ ಪ್ರಮುಖ ಮೂಲವಾಗಿದೆ. ಈ ರೀತಿಯಲ್ಲಿ ಹಸುಗಳು ನಮಗೆ ತುಂಬಾ ಉಪಯುಕ್ತವಾಗಿದೆ. ಹಿಂದೂ ಧರ್ಮದಲ್ಲಿ ಹಸುವನ್ನು ತಾಯಿ ಎಂದು ಪರಿಗಣಿಸಲಾಗುತ್ತದೆ. ಜನರು ಹಸುವನ್ನು ಪೂಜಿಸುತ್ತಾರೆ. ಗೋವನ್ನು ಪೂಜಿಸುವ ಸಂಪ್ರದಾಯ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ದೇವಿಯ ಹಾಗೆ ಪೂಜಿಸಲ್ಪಡುವ ಹಸುವಿನ ಬಗ್ಗೆ ಗ್ರಂಥಗಳಲ್ಲಿಯೂ ಉಲ್ಲೇಖವಿದೆ. ಅದರ ಹೆಸರು ಕಾಮಧೇನು. ಕಾಮಧೇನು ಎಂದರೆ ಕಾಮಿಸಿದನ್ನು ಕೊಡುವ ಧೇನು, ಅಂದರೆ ನಾವು ಬೇಡಿದ್ದನ್ನು ಕೊಡುವ ಹಸು ಎಂಬರ್ಥ. ಕಾಮಧೇನುವಿನ ಆರಾಧನೆಯಿಂದ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ಕಾಮಧೇನು ಗೋವು ಹೇಗೆ ಹುಟ್ಟಿತು ಗೊತ್ತಾ? ಅದರ ಇತರ ಹೆಸರುಗಳು ಯಾವುವು? ಕಾಮಧೇನು ಶುದ್ಧ ಬಿಳಿ ಹಸುವಾಗಿದೆ. ಇದು ಸಮುದ್ರದ ಮಂಥನದಿಂದ ಹುಟ್ಟಿಕೊಂಡಿದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ದೇವತೆಗಳು ಮೊದಲು ಸಪ್ತರ್ಷಿಗಳಿಗೆ ದಾನವಾಗಿ ಕೊಟ್ಟಿದ್ದು, ನಂತರ ದೇವತೆಗಳ ರಾಜನಾದ ಇಂದ್ರನಿಗೆ ಲೋಕ ಕಲ್ಯಾಣಾರ್ಥವಾಗಿ ನೀಡಲಾಯಿತಂತೆ. ದೇವಲೋಕದ ಹಸುವಾದ ಈ ಕಾಮಧೇನುವಿನ ಮಗಳೇ ನಂದಿನಿ. ಇದು ವಶಿಷ್ಠ ಋಷಿಗಳ ಆಶ್ರಮದಲ್ಲಿದ್ದ ಹಸು. ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಸಾಗರದ ಮಂಥನದಿಂದ ಅನೇಕ ರತ್ನಗಳು ಹೊರಹೊಮ್ಮಿದವು. ಅವುಗಳಲ್ಲಿ ಕಾಮಧೇನು ಕೂಡ ಒಂದು ರತ್ನ. ಸಾಗರ ಮಂಥನದ ಸಮಯದಲ್ಲಿ ದೊಡ್ಡ ಶಬ್ದ ಉಂಟಾಯಿತು ಮತ್ತು ದೇವತೆಗಳು ರಾಕ್ಷಸರನ್ನು ನೋಡಿದಾಗ ಕಾಮಧೇನುವನ್ನು ಪ್ರತ್ಯಕ್ಷವಾಗಿ ಕಂಡರು ಎಂದು ನಂಬಲಾಗಿದೆ. ಋಷಿಗಳು ಕಾಮಧೇನುವನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದರು. ಹಾಗಾದರೆ ಇದು ಕಾಮಧೇನು ಹೇಗಿರುತ್ತದೆ? ಕಾಮಧೇನು ಬಿಳಿ ಹಸುವಾಗಿದ್ದು ಅದರಲ್ಲಿ ಅನೇಕ ದೇವತೆಗಳು ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ಕೆಲವು ಕಥೆಗಳಲ್ಲಿ ಕಾಮಧೇನುವಿನ ತಲೆಯನ್ನು ಹೆಣ್ಣಿನ ತಲೆ ಎಂದು ವರ್ಣಿಸಲಾಗಿದೆ. ಆಕೆಯನ್ನು ಹಸುಗಳ ತಾಯಿ ಎಂದು ಪರಿಗಣಿಸಲಾಗುತ್ತದೆ. ಸಾಗರದ ಮಂಥನದಿಂದ ಹುಟ್ಟಿದ ನಂತರ ಕಾಮಧೇನುವು ಅನೇಕ ಅದ್ಭುತಗಳನ್ನು ಮಾಡಿದೆ. ಯಾರ ಬಳಿ ಈ ಹಸುವಿದೆಯೋ ಅವರ ಎಲ್ಲ ಕಾರ್ಯಗಳು ನೆರವೇರುತ್ತವೆ. ರಾಜರಿಂದ ಹಿಡಿದು ಋಷಿಗಳವರೆಗೆ ಕಾಮಧೇನುವಿನ ಪವಾಡಗಳಿಗೆ ಮನಸೋತರು. ಜನರು ಕಾಮಧೇನುವನ್ನು ಪೂಜಿಸಲು ಪ್ರಾರಂಭಿಸಿದರು. ಕಾಮಧೇನುವಿಗೆ ಅಂತ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ. ಅದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ. ಕಾಮಧೇನುವು ಸ್ವರ್ಗದಲ್ಲಿ ವಾಸಿಸುತ್ತದೆ ಎಂದು ಹೇಳಲಾಗುತ್ತದೆ. ಸದ್ಯ ಕಾಮಧೇನುವಿನ ದರ್ಶನ ಸಾಧ್ಯವಿಲ್ಲ, ಆದ್ದರಿಂದ ಜನರು ಭೂಮಿಯ ಮೇಲಿನ ಪ್ರತಿಯೊಂದು ಹಸುವನ್ನು ಕಾಮಧೇನುವಿನ ರೂಪವೆಂದು ಪರಿಗಣಿಸುತ್ತಾರೆ ಮತ್ತು ಅದನ್ನು ಪೂಜಿಸುತ್ತಾರೆ. ಕಾಮಧೇನುವಿನ ಮನಸ್ಸು ಶುದ್ಧವಾಗಿದೆ. ಸುರಭಿ, ನಂದ, ಸುನಂದ, ಸುಮನ, ನಂದಿನಿ, ಸುಶೀಲ ಸೇರಿದಂತೆ
ಅನೇಕ ಗ್ರಂಥಗಳಲ್ಲಿ ಕಾಮಧೇನುವಿನ ವಿವಿಧ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡದ ಮಾಹಿತಿಗಳು. ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.